ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತು ನಾವು ಶನಿದೇವರ ಬಗ್ಗೆ ತಿಳ್ಕೊಳ್ಳೋಣ. ಎಸ್, ಶನಿದೇವರು ಬಹಳಷ್ಟು ಜನ ಹೆದರುವಂಥ ಒಂದು ಪ್ರಸಂಗ ಅಂದರೆ ಶನಿ ದೇಶ ಅಂದರೆ ಏಳೂವರೆ ವರ್ಷಗಳ ಕಾಲ ಶನಿ ಒಂದು ಬಂದಾಗ, ಸಾಡೆ ಸಾತಿ ಶನಿ ಅಂತ ಬಂದಾಗ ಅಥವಾ ಅಷ್ಟಮ ಶನಿ ಬಂದಾಗ ಎಲ್ಲರೂ ತುಂಬಾ ಹೆದರ್ತಾರೆ, ತುಂಬ ಅಂದರೆ ತುಂಬ ಹೆದರ್ತಾರೆ. ಮತ್ತು ಅವ್ರಿಗೆ ಜೀವನ ಏನಪ್ಪ ಇನ್ನೇನಾಗ್ಬಿಡುತ್ತೋ ಅನ್ನೋಷ್ಟು ಭಯಪಡ್ತಾರೆ. ಆದರೆ ಶನಿ ಬರೀ ಕಷ್ಟಗಳನ್ನಷ್ಟೇ ನೀಡೋದಿಲ್ಲ, ಒಂದು ನಮ್ಮ ಜೀವನವನ್ನು ಉತ್ತಮ ಸಾಪಡಿಸ್ತಾನೆ ಅಂತ ಹೇಳ್ಬೋದು. ನೋಡಿ, ಶನಿ ಬಗ್ಗೆ ಕೆಲವಾರು ವಿಚಾರಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಶನಿದೇವರು ಈ ಒಂದು ಕಾಲಪುರುಷನ, ನೋಡಿ ಕಾಲಪುರುಷನ, ಎಸ್ ಒಂದು ಸೆಕೆಂಡ್, ಕಾಲಪುರುಷನ ನೋಡಿ 10 ಮತ್ತು 11 ಮನೆಯನ್ನು ರೂಲ್ ಮಾಡ್ತಾನೆ, ಅಂದರೆ ಮಕರ ಮತ್ತು ಕುಂಭರಾಶಿಯ ಅಧಿಪತಿ ಆಗಿರ್ತಾನೆ. ಮತ್ತು ಶನಿದೇವರು ಈ ಒಂದು ತುಲಾರಾಶಿನಲ್ಲಿ ಅತ್ಯಂತ ಉಚ್ಚ ಮಟ್ಟದಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಅದೇ ಮೇಷರಾಶಿನಲ್ಲಿ ಅತ್ಯಂತ ನೀಚ ಸ್ಥಾನದಲ್ಲಿ ಇರ್ತಾನೆ ಅಂತ ಹೇಳ್ಬೋದು ಫ್ರೆಂಡ್. ಹಾಗೆ ಶನಿಗೆ ಶುಕ್ರ ಮತ್ತು ಬುಧ ಫ್ರೆಂಡ್ಸು ಅಂದರೆ ಸ್ನೇಹಿತರಾಗ್ತಾರೆ, ಶುಕ್ರ ಮತ್ತು ಬುಧ ಸ್ನೇಹಿತರಾಗ್ತಾರೆ. ಹಾಗೆ ಇವ್ರಿಗೆ ಯಾರು ಗುರು ಮತ್ತು ಶನಿ ಸಮಾನ, ಅವ್ರಿಗೆ ಶತ್ರುವೂ ಅಲ್ಲ ಮಿತ್ರನೂ ಅಲ್ಲ. ಆದರೆ ಉಳಿದಂಥ ಸೂರ್ಯ ಚಂದ್ರ ಹಾಗೂ ಸೂರ್ಯ ಚಂದ್ರ ಉಳಿದಂತೆ ಮಂಗಳ, ಹೀಗೆ ಮೂವರು ಶನಿಗೆ ಶತ್ರುಗಳಾಗ್ತಾರೆ ಅಂತ ಹೇಳ್ಬೋದು. ಸೊ ಹೀಗೆ ವ್ಯಕ್ತಿ ಶನಿಯ ಬಗ್ಗೆ ಇನ್ನೂ ಉಳಿದಂತೆ ವಿಷಯಗಳನ್ನು ತಿಳ್ಕೊಳ್ಳೋಣ. ಹೌದು, ಶನಿ ಅಂದರೆ ಏನಪ್ಪ ಅಂದರೆ, ಶನಿ ಅಂದರೆ ಕಾಲಪುರುಷನ ದುಃಖ ಅಂತ ಹೇಳ್ತಾರೆ. ಅಂದರೆ ಶನಿ ಒಂದು ನೈಸರ್ಗಿಕ ಪಾಪಗ್ರಹ, ಅದು ಮನುಷ್ಯನ ಒಂದು ಕರ್ಮಗಳಿಗೆ ಅನುಸಾರವಾಗಿ ಒಂದು ಫಲವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಮನುಷ್ಯನ ಕರ್ಮಗಳಿಗೆ ತಕ್ಕನಾದಂಥ ಫಲ, ಒಳ್ಳೆ ಕರ್ಮಗಳನ್ನು ಮಾಡಿದರೆ ಒಳ್ಳೆ ಫಲ, ಕೆಟ್ಟ ಕರ್ಮಗಳನ್ನು ಮಾಡಿದರೆ ಕೆಟ್ಟ ಫಲ ಕೊಡ್ತಾನೆ ಅಂತ ಹೇಳ್ಬೋದು. ಅಂದರೆ ಈ ಜನ್ಮದಲ್ಲಿ ಅಲ್ಲ, ಹಿಂದಿನ ಜನ್ಮದಲ್ಲಾಗಿದ್ರೂ ಸಹ ಆಗ್ಬೋದು, ಇವನು ಕಷ್ಟಗಳನ್ನು ಯಾವಾಗ ಕೊಡ್ತಾನೆ ಅಂದರೆ ಅವರ ಒಂದು ಸರಿಯಾದ ಶ್ರಮ, ಅಂದರೆ ದಂಡಾಧಿಕಾರಿ ಅಂದರೆ ಶನಿಯನ್ನು ದಂಡಾಧಿಕಾರಿ ಅಂತ ಮಾಡಿದ್ದಾರೆ. ಅಂದರೆ ದಂಡಾಧಿಕಾರಿ ಅಂದರೆ ಯಾರೇ ಒಬ್ಬ ತಪ್ಪನ್ನು ಮಾಡಿದರೆ ಅವರಿಗೆ ತಿದ್ದಿ ಅವರಿಗೆ ಶಿಕ್ಷೆಯನ್ನು ಕೊಡುವಂಥ ಅಧಿಕಾರ ಶನಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಶನಿ ಯಾವುದೇ ಒಂದು ಕರುಣೆಯನ್ನು ಪಕ್ಕಕ್ಕಿಟ್ಟು ತನ್ನ ವೃತ್ತಿಯನ್ನು ತನ್ನ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡ್ತಾನೆ. ಹಾಗಾಗಿ ಶನಿಯನ್ನು ಉತ್ತಮ ಸೇವಕ ಅಂತ ಕರೀತಾರೆ. ಸೊ ಹಾಗಾಗಿ ಶನಿ ಯಾವಾಗ ಯಾವಾಗ ಒಳ್ಳೆ ಫಲಗಳನ್ನು ಕೊಡ್ತಾನೆ, ಯಾವಾಗ ಯಾವಾಗ ಕೆಟ್ಟ ಫಲಗಳನ್ನು ಕೊಡ್ತಾನೆ ನೋಡೋಣ ಬನ್ನಿ ಫ್ರೆಂಡ್ಸ್. ಮುಖ್ಯವಾಗಿ ನೋಡಿ, ಎಸ್, ವೃಷಭ ಲಗ್ನ ಮತ್ತು ತುಲಾಲಗ್ನಕ್ಕೆ ಯೋಗಾಧಿಪತಿ ಆಗ್ತಾನೆ. ಅಂದರೆ ಯಾಕಪ್ಪ ಅಂದರೆ ವೃಷಭ ರಾಶಿಗೆ 9 ಮತ್ತು 10 ಮನೆಯನ್ನು ಆಳ್ವಿಕೆ ಮಾಡೋದ್ರಿಂದ 9 ಮತ್ತು 10 ಮನೆ ಬಹಳ ಶುಭಕರವಾದಂಥ ಮನೆಗಳಾಗಿರೋದ್ರಿಂದ ಅವರಿಗೆ ಯೋಗಕಾರಕ ಆಗಿರ್ತಾನೆ. ಮತ್ತು ತುಲಾರಾಶಿಗೂ ಅಷ್ಟೇ, ತುಲಾರಾಶಿಯಲ್ಲಿ ಅತ್ಯುತ್ತಮ ಸ್ಥಾನವನ್ನು ಹೊಂದಿದ್ದು 4 ಮತ್ತು 5 ಸ್ಥಾನವನ್ನು ಆಳ್ವಿಕೆ ಮಾಡೋದ್ರಿಂದ ಈ ಒಂದು ಶನಿ ವೃಷಭ ಮತ್ತು ತುಲಾರಾಶಿಯವರಿಗೆ ಅತ್ಯಂತ ಹೆಚ್ಚು ಯೋಗಕಾರಕ ಅಂತ ಹೇಳ್ಬೋದು. ಹಾಗೆ ಯಾರಿಗೆ ಅತ್ಯಂತ ಕೆಟ್ಟ ಒಂದು ಫಲವನ್ನು ನೀಡ್ತಾನೆ ಅಂದರೆ ಕಟಕ ರಾಶಿ, ಕಟಕ ಲಗ್ನ ಮತ್ತು ಸಿಂಹ ಲಗ್ನಕ್ಕೆ ಅತ್ಯಂತ ಕೆಟ್ಟ ಫಲಗಳನ್ನು ನೀಡ್ತಾನೆ ಅಂತ ಹೇಳ್ಬೋದು. ಸೊ ಶನಿ ಯಾವತ್ತು 7 ಮನೆಯಲ್ಲಿ ದಿಗ್ಬಲ ಹೊಂದಿರ್ತಾನೆ, ಯಾವುದೇ ಒಂದು ಲಗ್ನದಿಂದ 7 ಮನೆಯಲ್ಲಿ ದಿಗ್ಬಲವನ್ನು ಹೊಂದಿರ್ತಾನೆ. ಹಾಗೂ ಯಾವ ಮನೆಗಳಿಗೆ
ಹೆಚ್ಚಿನ ಯಾವ ಮನೆಗಳಲ್ಲಿ ಹೆಚ್ಚಿನ ಉತ್ತಮ ಫಲ ಕೊಡ್ತಾನೆ ಅಂದರೆ ಶನಿ 3, 6 ಮತ್ತು 11. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಈ ಮೇಷಲಗ್ನ ಅಂದ್ಕೊಳ್ರೆ, ಮೇಷಲಗ್ನದಿಂದ ಆತ ಜಮಿನಿ ಅಂದರೆ ಹೌದು ಮಿಥುನ ರಾಶಿ ಮತ್ತು ಅದು ಕನ್ಯಾ ರಾಶಿ ಹಾಗೂ ಕುಂಭರಾಶಿನಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ. ಅಂದರೆ ಅದರ ಅರ್ಥ ಯಾವುದೇ ಒಂದು ಲಗ್ನದಿಂದ ಆತ 3, 6 ಮತ್ತು 11ನೇ ಮನೆಯಲ್ಲಿ ಅತ್ಯಂತ ಉತ್ತಮ ಫಲವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಹಾಗೂ ಜನ್ಮ ಅಂದರೆ ಚಂದ್ರನಿಂದ ಚಂದ್ರನ ರಾಶಿಯಿಂದ ಸುಮಾರು ಉಳಿದ ಎಲ್ಲ ಒಂದು ಮನೆಗಳಲ್ಲಿ ಕೆಟ್ಟ ಪ್ರಭಾವವನ್ನು ಕೊಡ್ತಾನೆ ಅಂದರೆ ಚಂದ್ರನಿಂದ 12, 1 ಮತ್ತು 2ನೇ ಮನೆಯಲ್ಲಿ ಬಹಳಷ್ಟು ಕೆಟ್ಟ ಫಲಗಳನ್ನು ಕೊಡ್ತಾನೆ. ಮತ್ತು ಲಗ್ನದಿಂದ 4, 8 ಅತ್ಯಂತ ಕೆಟ್ಟ ಪರಿಣಾಮಗಳನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್, ಶನಿ ಎಲ್ಲರಿಗೂ ಕೆಟ್ಟ ಫಲಗಳನ್ನು ಕೊಡೋದಿಲ್ಲ. ಯಾರ್ಯಾರಿಗೆ ಒಳ್ಳೆ ಫಲಗಳನ್ನು ಕೊಡ್ತಾರೆ ಅಂದರೆ, ಶನಿ ಯಾರ ಜಾತಕದಲ್ಲಿ ವೀಕ್ ಆಗಿರ್ತಾನೆ, ಫಾರ್ ಎಕ್ಸಾಂಪಲ್ ನೋಡಿ ಕುಂಭರಾಶಿ ತಗೊಳ್ಳೋಣ. ಕುಂಭರಾಶಿನಲ್ಲಿ ಶನಿ 7ನೇ ಮನೆಯಲ್ಲಿದ್ದರೆ ಶನಿ ಇಲ್ಲಿ ಶತ್ರು ಸ್ಥಾನದಲ್ಲಿದ್ದಾನೆ ಅಂತ ಹೇಳ್ಬೋದು. ಶತ್ರು ಸ್ಥಾನ, ಸೂರ್ಯ ಶನಿಗೆ ಶತ್ರು ಆಗಿರ್ತಾನೆ. ಸೊ ಶನಿ ಅಲ್ಲಿದ್ದಾಗ ಏನಾಗುತ್ತೆ, ಶತ್ರು ಸ್ಥಾನದಲ್ಲಿದ್ದಾಗ ಶನಿ ಕೆಟ್ಟ ಫಲವನ್ನೇ ಕೊಡ್ತಾನೆ ಅಂತ ಹೇಳ್ಬೋದು. ಮತ್ತು ಮೇಷರಾಶಿನಲ್ಲಿದ್ದರೆ ಸಹ ಕೆಟ್ಟ ಫಲಗಳನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಸೊ ಹಾಗೆ ಇನ್ನು ಉಳಿದಂತೆ ಕರ್ಕ ರಾಶಿನಲ್ಲಿದ್ದರೂ ಸಹ ಕೆಟ್ಟ ಫಲಗಳನ್ನು ಕೊಡ್ತಾನೆ. ಯಾಕಂದರೆ ಚಂದ್ರ ಸಹ ಯಾರಿಗೆ ಶನಿಗೆ ಶತ್ರು ಆಗಿರ್ತಾನೆ. ಹಾಗೆ ಮೇಷ ಮತ್ತು ವೃಶ್ಚಿಕದಲ್ಲೂ ಸಹ ಕೆಟ್ಟ ಫಲಗಳನ್ನು ಕೊಡ್ತಾನೆ. ಯಾಕಪ್ಪ ಅಂದರೆ ಮಂಗಳ ಶನಿಗೆ ಶತ್ರು ಆಗಿರ್ತಾನೆ. ಉಳಿದಂತೆ ಬೇರೆ ರಾಶಿಗಳಲ್ಲಿ ಉತ್ತಮ ಫಲಗಳನ್ನು ಕೊಡ್ತಾನೆ. ಕೆಲವು ಸಂದರ್ಭದಲ್ಲಿ ಈ ಸ್ಥಾನಗಳಲ್ಲೂ ಹೆಚ್ಚಿನ ಶುಭ ಫಲಗಳನ್ನು ಕೊಡ್ತಾನೆ. ಯಾಕಪ್ಪ ಅಂದರೆ ನೀಚಭಂಗ ರಾಜಯೋಗ ಆಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಶನಿ 3ನೇ ಮನೆ, ಶನಿ ಮೇಷರಾಶಿನಲ್ಲಿದ್ದಾನೆ ಅಂದರೆ ಒಂದು ಮೇಷರಾಶಿಯ ಅಧಿಪತಿಯಾದಂಥ ಮಂಗಳ ಮಕರ ರಾಶಿನಲ್ಲಿದ್ದಾಗ, ಮಕರ ರಾಶಿ ಮಂಗಳನಿಗೆ ಅತ್ಯಂತ ಶ್ರೇಷ್ಠ ರಾಶಿ, ಅಲ್ಲಿದ್ದಾಗ ಅದನ್ನು ಶನಿಯ ನೀಚ ಭಂಗ ಆಗುತ್ತೆ. ಯಾಕಂದರೆ ರಾಶಾಧಿಪತಿಯಾದಂಥ ಮಂಗಳ ತನ್ನ ಅತ್ಯುತ್ತಮ ಸ್ಥಾನದಲ್ಲಿರೋದ್ರಿಂದ ಅವನು ನೀಚಭಂಗ ರಾಜಯೋಗ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಶನಿ ಯಾವ್ಯಾವ ಕಷ್ಟಗಳನ್ನು ಕೊಡ್ತಾನೆ ಅಂದರೆ ಮುಖ್ಯವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ, ಹಣಕಾಸಲ್ಲಿ ಸಮಸ್ಯೆ ಆಗುತ್ತೆ, ಹಾಗೂ ಮನೆಯಲ್ಲಿ ಮಾನಸಿಕ ಶಾಂತಿ ಹೋಗುತ್ತೆ. ಹಾಗೆ ಹಣಕಾಸಿನಲ್ಲಿ ಬಹಳಷ್ಟು ಅಂದರೆ ಮಾನಸಿಕವಾಗಿ ಬಹಳಷ್ಟು ನೋವನ್ನು ಅನುಭವಿಸುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ವ್ಯಕ್ತಿ ಶನಿಯ ಒಂದು ದಯ್ಯ ಅಂದರೆ 4ನೇ ಮನೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ, 8ನೇ ಮನೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ, ಹಾಗೂ ಚಂದ್ರನಿಂದ 12, 1 ಮತ್ತು 2ನೇ ಮನೆಯಲ್ಲಿ ಚಲಿಸಬೇಕಾದ್ರೆ ವ್ಯಕ್ತಿಗೆ ಬಹಳಷ್ಟು ಮಾನಸಿಕ ಅಶಾಂತಿಯನ್ನು ಒದಗಿಸ್ತಾನೆ, ಹಾಗೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗೂ ಅವರ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಆಗುತ್ತೆ, ಮಕ್ಕಳಿಂದ ಸರಿಯಾದಂಥ ಒಂದು ಪ್ರತಿಫಲ ಸಿಗೋದಿಲ್ಲ, ಹಾಗೂ ಅವರೆಲ್ಲ ಈ ಒಂದು ಎಲ್ಲ ವಿಷಯದಲ್ಲೂ ಶನಿ ಅತ್ಯುತ್ತಮವಾದಂಥ ಫಲಗಳನ್ನು ನೀಡ್ತಾನೆ ಅಂತ ಹೇಳ್ಬೋದು. ಅಂದರೆ ಉಳಿದ ರಾಶಿಗಳಲ್ಲಿ ಅತ್ಯುತ್ತಮ ಉಳಿದ ಒಂದು ಮನೆಗಳಲ್ಲಿ ಅಂದರೆ 4, 8 ಮತ್ತು ಚಂದ್ರನಿಂದ 12, 1, 2 ಈ ಮನೆಗಳಲ್ಲಿ ಅತ್ಯಂತ ಕೆಟ್ಟ ಪ್ರಭಾವವನ್ನು ನೀಡ್ತಾನೆ, ಹಾಗೂ ಉಳಿದಂಥ ಮನೆಗಳಲ್ಲಿ ಉತ್ತಮ ಫಲಗಳನ್ನು ನೀಡ್ತಾನೆ. ಈ ಒಂದು ಕೆಟ್ಟ ಫಲವನ್ನು ಹೋಗಲಾಡಿಸ್ಬೇಕು ಅಂದರೆ ನೀವು ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಒಂದು 108 ಬಾರಿ ಜಪ ಮಾಡಬೇಕಾಗುತ್ತೆ. ಹಾಗೂ ಬಡವರಿಗೆ, ಅಂಗಹೀನರಿಗೆ, ಹಾಗೂ ಸಮಾಜದ ದುರ್ಬಲ ವರ್ಗದವರಿಗೆ ಸಹಾಯ ಮಾಡೋದರಿಂದ ಈ ಒಂದು ಎಲ್ಲ ಒಂದು ಸಂಕಟಗಳಿಂದ, ಮುಖ್ಯವಾಗಿ ಯಾರು
ಯಾರು ನಪುಂಸಕರು ಇರ್ತಾರಲ್ಲ ಅವ್ರಿಗೆ ಸಹಾಯ ಮಾಡೋದು, ಹಣಕಾಸಿಂದ ಆಗಬಹುದು ಬೇರೆ ಯಾವುದೇ ಒಂದು ಇದರಿಂದ ಸಹಾಯ ಮಾಡೋದ್ರ ಮೂಲಕ ನಾವು ಶನಿಯನ್ನು ನಮ್ಮ ಜಾತಕದಲ್ಲಿ ಉತ್ತಮ ಪಡಿಸ್ಕೋಬೋದು ಫ್ರೆಂಡ್ಸ್. ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಈ ಸೆಷನನ್ನು ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.